ಇನ್ನು ರೈತರ ಸಾಲ ಮನ್ನಾ ಬಗ್ಗೆ ಮೂರ್ನಾಲ್ಕು ದಿನಗಳಲ್ಲಿ ಹೊರಬೀಳುತ್ತೆ ಸರ್ಕಾರದ ಆದೇಶ. ಆದರೆ ಬ್ಯಾಂಕ್ಗಳಿಂದ ಸಾಲ ಮರುಪಾವತಿ ಮಾಡುವಂತೆ ರೈತರಿಗೆ ನಿರಂತರ ಕಿರುಕುಳ ನೀಡ್ತಾ ಇದ್ದಾರಂತೆ. ಸಹಕಾರಿ ಬ್ಯಾಂಕ್ ನೋಟಿಸ್ಗೆ ಮನನೊಂದ ರೈತರಿಂದ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಆಗಸ್ಟ್ 9 ತಾರೀಕೊಳಗೆ ನೀವು ಸುಸ್ತಿದಾರರಾಗ್ತೀರಾ, 15 ದಿನದಲ್ಲಿ ಸಾಲ ಮರುಪಾವತಿಸಿ ಅಂತ ನೋಟಿಸ್ ಅನ್ನ ನೀಡಿದ್ದಾರೆ. ಈ ಸಂಕಷ್ಟದಲ್ಲಿ ರೈತ ಸಾಯ್ಬೇಕಾ ಬದುಕಬೇಕಾ, ಮುಖ್ಯಮಂತ್ರಿಗಳೇ ನೀವೇ ಹೇಳಿ ಅಂತ ರೈತ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯದ ಹಕ್ಕಿ ಮಂಚನಹಳ್ಳಿಯ ರೈತ ಹೊನ್ನೆ ಗೌಡ ಈ ರೀತಿ ಆಕ್ರೋಶದ ಮಾತನ್ನಾಡಿರತಕ್ಕಂಥದ್ದು ಈಗ ಸಾಕಷ್ಟು ವೈರಲ್ ಆಗಿದೆ. ನಾನು ಸೀಳ್ನರ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ 60,000 ರೂಪಾಯಿ ಲೋನ್ ವ್ಯವಸಾಯಕ್ಕೋಸ್ಕರ ತಗೊಂಡಿದ್ದೀನಿ. ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ H.D. ಕುಮಾರಸ್ವಾಮಿ ಅವರು ನಾನು 2018 ಜುಲೈ 10 ತಾರೀಕಿನವರೆಗೂ ರೈತರು ಪಡೆದಿರ್ತಕ್ಕಂಥ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ರೈತರು ಪಡೆದಿರ್ತಕ್ಕಂಥ ಸಾಲನ ಮಾನ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘರು ಈಗ ಇದು ಲೋನ ಕಟ್ಟಿ ಸಾಲನ ಕಟ್ಟಿಲ್ಲ ಅಂದ್ರೆ ನಿಮ್ಗೆ ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಅಂತ ನಮ್ಗೆ ನೋಟಿಸ್ ನೀಡವ್ರೆ ರೈತ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ರೈತರಾದಂತಹ ಹೊನ್ನೇಗೌಡರ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹೊನ್ನೇಗೌಡ್ರೆ. ನಮಸ್ಕಾರ ಸರ್. ಹೊನ್ನೇಗೌಡ್ರೆ, ಜುಲೈ 10 ತಾರೀಕು 2018 ತನಕನೂ ಎಲ್ಲಾ ಸಾಲವೂ ಮನ್ನಾ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಆದರೆ ಪದೇ ಪದೇ ನಿಮ್ಗೆ ಏನಾದ್ರು ನೋಟಿಸ್ ಬರ್ತಾ ಇದೆಯಾ ಬ್ಯಾಂಕಿಂದ? ಹೇಗೆ ಈಗ ಬಂದಿದೆ ಸರ್? ಈಗ 4-5 ದಿನದ ಹಿಂದೆ ಏನಂತ ಬಂದಿದೆ? ನೀವು ಹಿಂದಿನ ವರ್ಷ 2017 ಆಗಸ್ಟ್ ತಿಂಗಳಲ್ಲಿ ಸಾಲವನ್ನು ಪಡೆದಿರ್ತೀರಿ ವ್ಯವಸಾಯಕ್ಕೋಸ್ಕರ. ಈಗ 9 ತಾರೀಕು ಮುಂದೆ ತಿಂಗಳು 9 ತಾರೀಕಿನೊಳಗಡೆ ಈ ಸಾಲ ಮರುಪಾವತಿ ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮೆಲ್ಲ ನಮ್ಮ ನಿಯಮದ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ. ಯಾವ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ರಿ ತಾವು ಹೊನ್ನೇಗೌಡ್ರೆ? ನಾವು ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಸೀಳ್ನರೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಲೋನ್ ಪಡೆದಿದೆ ಸರ್. ಓಕೆ, ಆ ಬ್ಯಾಂಕ್ ಹೋಗಿ ಏನಾದ್ರೂ ವಿಚಾರಿಸಿದ್ರ? ಸರ್ಕಾರ ನೋಡಿದ್ರೆ ಈ ತರ ಆದೇಶ ಮಾಡಿದೆ, ನೀವು ನೋಡಿದ್ರೆ ಸಾಲ ಕೊಡಿ ಸಾಲ ಮರುಪಾವತಿಸಿ ಅಂತಿದ್ದೀರಾ, ಯಾಕೆ ಅಂತ ಏನಾದ್ರು ಕೇಳಿದ್ರ ಬ್ಯಾಂಕ್ ಅವ್ರನ್ನ? ಕಾರ್ಯದರ್ಶಿಯರನ್ನು ವಿಚಾರಿಸ್ತೆ ಸರ್. ಏನಂತಾರೆ ಅವ್ರು? ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಸರ್ಕಾರದಿಂದ ಯಾವುದೇ ಆದೇಶದ ಕಾಪಿ ನಮ್ ಕೈ ತಲುಪಿಲ್ಲ ನಮ್ ಬ್ಯಾಂಕ್ಗೆ, ನೀವು ಸಾಲ ಕಟ್ಟಲೇಬೇಕು ಅಂತ ಹೇಳಿದ್ರು ಸರ್. ಏನನ್ಸುತ್ತೆ ನಿಮಗೆ, ಕುಮಾರಸ್ವಾಮಿ ಅವರು ಬೇಕು ಅಂತ ಹಿಂಗ್ ಮಾಡ್ತಿದ್ದಾರೆ ಅಂತೀರಾ? ಕುಮಾರಸ್ವಾಮಿ ಅವರು ಬೇಕು ಅಂತಲ್ಲ ಸರ್, ಜನಗಳಿಗೆ ಮಿಸ್ಯೂಸ್ ಮಾಡ್ತಾವ್ರೆ ಕುಮಾರಸ್ವಾಮಿ ಅವರು. ಮಾನ್ಯ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿಯವರು ರೈತರಿಗೆ ಮಿಸ್ಯೂಸ್ ಮಾಡ್ತಾ ಇದಾರೆ. ಸಾಲ ಮನ್ನಾ ಅಂತ ಘೋಷಣೆ ಮಾಡೋ ಕ್ಷಣದಲ್ಲೇ ಆ ಸಂಬಂಧಪಟ್ಟ ಬ್ಯಾಂಕ್ ಒಳಗೆ ಅವರು ಆ ಸರ್ಕಾರದಿಂದ ಸುತ್ತೋಲೆ ಕಾಪಿನ ಆ ಬ್ಯಾಂಕ್ ಒಳಗೆ ಸಂಬಂಧಪಟ್ಟ ಬ್ಯಾಂಕ್ ಒಳಗೆ ಯಾವುದೇ ರೈತರಿಗೆ ನೋಟಿಸ್ ಕೊಡಬೇಡಿ, ಬಲವಂತದ ಮೇಲೆ ಸಾಲ ವಸೂಲಿಗೆ ಅವ್ರ ಮೇಲೆ ಬಲವಂತ ಏರ್ಬೇಡಿ ಅಂತ ಆ ಕ್ಷಣದಿಂದಲೇ ಅವರು ರೈತರಿಗೆ ಸಹಾಯ ಮಾಡಬೇಕು ಒಳ್ಳೇದು ಮಾಡಬೇಕು ಅನ್ನೋ ಮನೋಭಾವನೆ ಇದ್ರೆ ಅವ್ರು ಏನು ಸಾಲ ಮನ್ನಾ ಘೋಷಣೆ ಮಾಡಿದ್ರು ಆಗ ಆ ತಕ್ಷಣದಲ್ಲಿ ಎಲ್ಲ ಬ್ಯಾಂಕ್ಗಳು ಅಧಿಕಾರಿಗಳಿಗೆ ಅದನ್ನು ಸುತ್ತೋಲೆ ಕಾಪಿನ ರವಾನೆ ಮಾಡಬೇಕಾಯ್ತು ಸರ್. ನನ್ನ ರೈತರ ಕಷ್ಟಕ್ಕೆ ನಾನು ಹಾಕ್ತೀನಿ, ನನ್ನ ರೈತರು ಕಣ್ಣೀರ್ ಹಾಕಬಾರ್ದು, ನನ್ನ ರೈತರು ಸಾಯ್ಬಾರ್ದು, ಅವ್ರಿಗೋಸ್ಕರನೇ ಇಷ್ಟೆಲ್ಲ ಸಾಲ ಮನ್ನಾ ಮಾಡಿರೋದು ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಾನೆ ಇರ್ತಾರಲ್ಲ. ಹೇಳ್ತಾನೆ ಇರ್ತಾರೆ, ಆ ಪದಕ್ಕೆ ಅರ್ಥ ಬರಬೇಕು ಅಂದ್ರೆ ಆ ಕ್ಷಣದಲ್ಲೇ ಏನು ಅವರು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರು ಆ ಕ್ಷಣದಲ್ಲೇ ಅವರು ಬ್ಯಾಂಕ್ಗೆ ಅಧಿಕಾರಿಗಳಿಗೆ ಏನು ಸುತ್ತೋಲೆ ಕಾಪಿ ಇದೆ ಅವರು ಸರ್ಕಾರದ ಸುತ್ತೋಲೆ ಕಾಪಿ ಅದನ್ನ ಬ್ಯಾಂಕ್ ಅಧಿಕಾರಿಗಳಿಗೆ ಕಳಿಸಿದ್ರೆ ನನ್ನ ಅಣ್ಣ ತಮ್ಮಂದಿರಿಗೆ ರೈತರ ಕುಲಕ್ಕೆ ಒಳ್ಳೇದು ಮಾಡ್ದಂಗೆ ಆಗೋದು, ರೈತರಿಗೆ ಸಹಾಯ ಮಾಡ್ದಂಗೆ ಆಗೋದು, ಆಗ ನಾವು ನಿಜವಾಗ್ಲೂ ರೈತನ ಮಗ ರೈತನ ಮಣ್ಣಿನ ಮಗ ಅಂತ ಹೇಳ್ತಾರಲ್ಲ ಅದಕ್ಕೆ ಆ ಪದಕ್ಕೆ ಅರ್ಥ ಬರಂಗೆ ನೆಡ್ಕೊಂಡವ್ರೆ ಅಂತ ಅವತ್ತು ನಾವು ಸ್ವಾಗತಿಸ್ತೇವೆ ಸರ್. ಆದ್ರೆ ಆ ರೀತಿ ನೆಡ್ಕೊಂಡಿಲ್ಲ, ಅಲ್ಲಿ ಸಾಲ ಘೋಷಣೆ ಮನ್ನಾ ಮಾಡಿದ್ದೀನಿ ಅಂತ ಘೋಷಣೆ ಮಾಡವ್ರೆ, ಇಲ್ಲಿ ಬಲವಂತದ ಮೇಲೆ ಬ್ಯಾಂಕ್ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಇವತ್ತು ಈ ಕ್ಷಣದಿಂದ ಅದು ನಿಲ್ಬೇಕು ಅಂದ್ರೆ ರೈತರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಈ ತತ್ಕ್ಷಣದಿಂದಲೇ ಎಲ್ಲಾ ಬ್ಯಾಂಕ್ ಒಳಗು ಅವರು ತತ್ಕ್ಷಣದಲ್ಲೇ ಅವರು ಆದೇಶದ ಕಾಪಿನ ರವಾನೆ ಮಾಡ್ಬೇಕು ಅವರು. ಅಂದ್ರೆ ನಿಮ್ ಪ್ರಕಾರ ಏನ್ ಕುಮಾರಸ್ವಾಮಿ ಅವ್ರು ನಾಟಕ ಮಾಡ್ತಾ ಇದಾರೆ ಅಂತ ಅನ್ಸುತ್ತಾ? ನಮ್ಮ ಪ್ರಕಾರ ನಾಟಕ ಮಾಡ್ತಾವ್ರೆ ಅಂತ ಸ ಅಂದ್ರೆ ಈ ಕಡೆ ರಾಜ್ಯದ ಜನಗಳ ಮುಂದೆ ರೈತರ ಸಾಲ ಮನ್ನಾ ಮಾಡದೆ ಅಂತ ಹೇಳೋದು, ರೈತರನ್ನ ಕಣ್ಣೋರ್ಸ ಕೆಲಸ ಮಾಡ್ತಾ ಇದಾರೆ, ರೈತರಿಗೆ ಮಿಸ್ಯೂಸ್ ಮಾಡ್ತಾ ಇದಾರೆ ಅವರು. ಈ ಕಡೆ ಅವರು ಅಧಿಕಾರ ಬಿಡೋಕೂ ರೆಡಿ ಇಲ್ಲ, ಇಲ್ಲಿ ಮಣ್ಣನ ಮಗ ಅಂತ ಹೇಳ್ಕೊಂಡಿರೋದಕ್ಕೆ ಈ ಕಡೆ ರೈತರನ್ನ ರೈತರ ವಿರುದ್ಧನೂ ಮಾತಾಡಕ್ ರೆಡಿ ಇಲ್ಲ, ಅವರು ನಾಮಕಾವಸ್ಥೆ ಆಟ ಆಡ್ತಾ ಇದಾರೆ ಸರ್, ಇದೆಲ್ಲ ಸಂಪೂರ್ಣ ನಾಟಕ ಸರ್ ಇದು. ಆದ್ರೆ ಒಂದು ವಿಚಾರ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಹೊನ್ನೇಗೌಡ್ರೆ, ಸರ್ಕಾರ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವ್ರು ಹೇಳಿದ್ರು ಕೂಡ ಸರ್ಕಾರದ ವತಿಯಿಂದ ಅಧಿಕೃತವಾದ ಆದೇಶ ಇನ್ನೂ ಕೂಡ ಬಂದಿಲ್ಲ.
ಅದಕ್ಕೆ ಬ್ಯಾಂಕ್ ಅವರು ನಿಮ್ಗೆ ನೋಟಿಸ್ ಕಳಿಸ್ತಿದ್ದಾರೆ. ಅವರು ಸಾಲ ಮನ್ನಾ ಘೋಷಣೆ ಮಾಡಿದ್ಮೇಲೆ ಅಧಿಕೃತ ಆದೇಶ ಯಾತಕ್ಕೆ ಬರಬಾರ್ದು ಸರ್? ಸರ್ಕಾರದ ಲೆವೆಲಲ್ಲಿ ಸರ್ಕಾರ ಆಳೋರ್ಗೆ ಜ್ಞಾನ, ನಾನೇನೋ ಒಬ್ಬ ರೈತ ಹೊಲ ಉಳೋದು ಗೊತ್ತು ನನಗೆ, ಅಲ್ಲಿ ಗದ್ದೆಲ್ಲಿ ಕೆಲಸ ಮಾಡೋದು ಗೊತ್ತು. ಅವರು ಸರ್ಕಾರದಲ್ಲಿ ನಾನು ಹೆಂಗೆ ಹೊಲ ಉಳೋದು, ನನ್ನ ಭೂಮಿಗೆ ವ್ಯವಸಾಯ ಮಾಡೋದು ಹೆಂಗೆ ಗೊತ್ತಿದ್ದೋದು, ಹಂಗೆ ಸರ್ಕಾರ ಅಲ್ಲಿ ಸರ್ಕಾರದ ಲೆವೆಲಲ್ಲಿ ಈ ಸರ್ಕಾರದಲ್ಲಿ ಅಧಿಕಾರ ಮಾಡ್ತಿರೋರು ಅವ್ರಿಗೆ ನಾನು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಮನವರಿಕೆ ಇಲ್ವ ಸಾ? ಅಂದ್ರೆ ಅಂದ್ರೆ ಅಲ್ಲಿಗೆ ಬರೀ ಬರೀ ರೈತರು ರೈತರು ಅಂತ ಹೇಳೋದೆಲ್ಲ ಬರೀ ಬೂಟಾಟಿಕೆ, ಬರೀ ಸುಳ್ಳು. ಅದೇ ತಾನೆ ತಮ್ಮ ಪ್ರಕಾರ ಈಗ ತಾವ್ ಹೇಳ್ತಾ ಇರೋದು. ರೈತರು ಪರವಾಗಿದ್ದೀನಿ ಅನ್ನೋದೆಲ್ಲ ಶುದ್ಧ ಸುಳ್ಳು ಅನ್ನಿಸ್ತದೆ ಸರ್. ನಾವಂತೂ ಸಂಪೂರ್ಣ ತಿಳ್ಕೊಂಡಿರೋದು ಶುದ್ಧ ಸುಳ್ಳು ಅಂತ. ಅಂದ್ರೆ ನಿಮ್ಗೇನ್ ನಂಬಿಕೆ ಇಲ್ವಾ ಸಾಲ ಮನ್ನಾ ಆಗುತ್ತೆ ಅನ್ನೋ ನಂಬಿಕೆ ಇಲ್ವಾ? ಹಂಗಾದ್ರೆ ಸಾಲ ಮನ್ನಾ ಆಗುತ್ತೆ ಅನ್ನೋದು ಅಧಿಕೃತವಾದ ಆದೇಶದ ಕಾಪಿ ಬಂದ್ರೆ ಮಾತ್ರ ನಮ್ಗೆ ನಂಬಿಕೆ ಬರ್ತದೆ. ಅಲ್ಲಿವ್ರ ನಮ್ಗೆ ನಂಬಿಕೆ ಇಲ್ಲ ಸರ್, ಯಾವುದೇ ಕಾರಣದಿಂದ. ಇಲ್ಲಾಂದ್ರೆ ರೈತ ವಿಷ ಕುಡಿಬೇಕು ಆ ಮಟ್ಟದಲ್ಲಿ. ಹಾಗವ್ರೆ ಈಗ 5-6 ವರ್ಷದಿಂದ ಸತತ ಬರಗಾಲ ಬಂದು ಮಳೆ ಆಗದೇನೆ ಬೆಳೆ ಆಗದೇನೆ ರೈತ ಸಂಪೂರ್ಣ ಕಂಗಾಲಾಗವ್ರೆ. ಇವತ್ತು ಸಹ ಎಲ್ಲ ಡ್ಯಾಮ್ಗಳು ತುಂಬ ನಿಂತಿದ್ರು ಸಹ ನಮ್ದು ಈಗ ನಮ್ಮ ಕಡೆಗೆ ನಮ್ಮ ಹೇಮಾವತಿ ಡ್ಯಾಮ್ ನಿಂತು ತುಂಬ ನಿಂತಿದ್ರು ಸಹ ನಮ್ಮ ನಾಲೆಗೆ ಇನ್ನೂ ನೀರು ಹರಿಸಕ್ಕಾಗಿಲ್ಲ. ಓಕೆ, ಆದರೆ ಒಂದು ಭರವಸೆ ನಾನು ಹೇಳ್ತೀನಿ. ಭರವಸೆ ಅಂತಂದರೆ ರೂಲ್ಸ್ ಪ್ರಕಾರ, ನಿಯಮದ ಪ್ರಕಾರ ಸರ್ಕಾರದಿಂದ ಅಧಿಕೃತ ಆದೇಶಗಳು ಬ್ಯಾಂಕ್ಗೆ ತಲುಪಿದ ನಂತರ ಅವರು ನೋಟಿಸ್ ಕೊಡೋದನ್ನು ನಿಲ್ಲಿಸ್ತಾರೆ. ಅಲ್ಲಿ ತನಕನೂ ನೋಟಿಸ್ ಕೊಡ್ತಾನೆ ಇರ್ತಾರೆ. ಆದರೆ ಅದು ಆಗುತ್ತೆ ಅಂತ ಅನ್ಸುತ್ತೆ ಹೊನ್ನೆ ಕೊಟ್ಟರೆ ತಲೆ ಕೆಡಿಸ್ಕೋಬೇಡಿ, ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು.